ನಮ್ಮ ಸುಗಮ ಸಂಗೀತ ಈ ಕ್ಷೇತ್ರ ಏನಿದೆ ಇದರ ಚಾಲಕ ಶಕ್ತಿಯಾಗಿ 1970ರ ದಶಕದಲ್ಲಿ ಪ್ರಾರಂಭವಾದಂತಹ ಒಂದು ಅದ್ಭುತವಾದ ಚಳುವಳಿ ಏನಿದೆ ಆ ಚಳುವಳಿಗೆ ಸುಬ್ಬಣ್ಣ ಒಂದು ಅರ್ಥದಲ್ಲಿ ತನ್ನದೇ ಆದಂತಹ ವಿಶಿಷ್ಟವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನನಗೆ ಸಂತ ಶಿಶುನಾಳನ ಪರಿಚಯ ಮಾಡಿದ್ದೆ ಸುಬ್ಬಣ್ಣನ ದನಿ. ಅದರ ಮುಖಾಂತರ ನಂತರದ ದಿನಗಳಲ್ಲಿ ನಾನು ಅವರನ್ನು ಹುಡುಕ್ತಾ ಹೋದೆ. ಒಂದು ಕಡೆ ಶಿಶುನಾಳ ಶರೀಫನನ್ನು ಹುಡುಕಾಟ, ಇನ್ನೊಂದು ಕಡೆ ಸುಬ್ಬಣ್ಣನ ಹುಡುಕಾಟ. ಸುಬ್ಬಣ್ಣ ಆಗಾಗಲೇ ಗಾಡು ಕುದುರೆಯನ್ನು ಏರಿಬಿಟ್ಟಿದೆ. ಹೀಗಾಗಿ ಸುಬ್ಬಣ್ಣನ ಈ ಸಂಗೀತ ಯಾನ ಏನಿದೆ ಆ ಯಾನದಲ್ಲಿ ಅವರು ಪಡ್ಕೊಂಡಿದ್ದಕ್ಕಿಂತ ಕಳ್ಕೊಂಡದ್ದೇ ಹೆಚ್ಚು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾರಣ ಏನು ಅಂದರೆ, ಈ ಎಲ್ಲ ಪ್ರಶಸ್ತಿಗಳ ಸರಮಾಲೆಗಳ ಜೊತೆಯಲ್ಲಿಯೂ ಕೂಡ ಅವರು ತಮ್ಮದೇ ಆದಂತಹ ಒಂದು ಆಶಯವನ್ನು, ಆಸಕ್ತಿಯನ್ನು ನಿರಂತರವಾಗಿ ಇಟ್ಕೊಂಡು ಬಂದಂಥ. ನಾನು ಈ ಸಂದರ್ಭದಲ್ಲಿ ಒಂದು ಘಟನೆಯನ್ನು ನೆನಪಿಸ್ಕೊಳ್ಳಬೇಕು. ಶರೀಫ್ನ ಸಿನಿಮಾದಲ್ಲಿ ಬಿದ್ದಿಯ ಬೇ ಮುದುಕಿ ಈ ಹಾಡನ್ನು ಇವರ ಕಂಠದಲ್ಲಿ ರೆಕಾರ್ಡ್ ಮಾಡಿದ್ದೆ. ಆದರೆ ಕಾರಣಾಂತರಗಳಿಂದ ಅದನ್ನು ಸಿನಿಮಾದಲ್ಲಿ ಬಳಸಲಿಕ್ಕಾಗಲಿಲ್ಲ. ನನಗೆ ಸಿಕ್ಕಿದಾಗಲೆಲ್ಲ ಯಾವಾಗಲೂ ಹೇಳೋರು ಆ ಹಾಡು ಎಷ್ಟು ಚೆನ್ನಾಗಿತ್ತಲ್ವಾ ಅಂತ. ಅವರ ಹಿಂದಿನ ಇದು ನೀನು ಅದನ್ನು ಯಾಕೆ ಬಳಸಲಿಲ್ಲ ಅನ್ನೋದನ್ನಿತ್ತು. ಆದರೆ ನನ್ನನ್ನು ಭಾಳ ಪ್ರೀತಿಯಿಂದ ಯಾವಾಗಲೂ ಶಿವಮೊಗ್ಗದ ಅಳಿಯ ಅಂತ ಕರೀತಾ ಇದ್ದೆ. ಎಲ್ಲೇ ಸಿಕ್ಕಿದ್ರು ಕೂಡ ಏನೋ ನಮ್ಮೂರು ಅಳಿಯ ನೀನು ಅಂತ ಕರೆದು ನನ್ನನ್ನು ಬೆನ್ನಟ್ಟು ನನ್ನ ಎಲ್ಲ ಸಿನಿಮಾದ ಹಿಂದಿನ ಕೆಲವು ದೈತ್ಯ ಶಕ್ತಿಗಳಲ್ಲಿ ಅಶ್ವತ್ಥ ಹೇಗೆ ಒಂದು ಶಕ್ತಿಯೋ ಹಾಗೆ ಸುಬ್ಬಣ್ಣ ಕೂಡ ಒಂದು ಪ್ರೇರಕ ಶಕ್ತಿ. ಇಂಥ ಅದ್ಭುತವಾದಂತಹ ಒಬ್ಬ ವ್ಯಕ್ತಿ ತನ್ನ ತುಂಬು ಜೀವನವನ್ನು 84 ವರ್ಷಗಳ ತನ್ನ ತುಂಬು ಜೀವನವನ್ನು ನಮಗೆ ಒಂದು ಕಾಣಿಕೆಯಾಗಿ ಕೊಟ್ಟು ಹೋಗಿದ್ದಾರೆ. ಆ ಕಾಣಿಕೆಯನ್ನು ನಾವು ಸದಾಕಾಲ ನಮ್ಮ ಹೃದಯದಲ್ಲಿ ಕಾಪಿಡಬೇಕು. ಕನ್ನಡ ಸಾರಸ್ವತ ಲೋಕ, ಕನ್ನಡ ಸಾಂಸ್ಕೃತಿಕ ಲೋಕ, ಕನ್ನಡ ಗಾಯನ ಲೋಕ ಅವರನ್ನು ಸದಾ ತನ್ನ ಈ ಹೃದಯದ ಕಾಪಿನಲ್ಲಿ ಭದ್ರವಾಗಿಟ್ಟಿರುತ್ತೆ ಅನ್ನುವಂಥದ್ದನ್ನು ಹೇಳ್ತಾ, ಸುಬ್ಬಣ್ಣ ನೀವು ಸದಾ ಅಜರಾಮರ, ನಮ್ಮ ಜೊತೆಯಲ್ಲಿ ಇದ್ದೀರಿ, ಇರ್ತೀರಿ, ಇನ್ನೂ ಹಲವು ವರ್ಷಗಳ ಕಾಲ ನಿಮ್ಮ ಸಿರಿಕಂಠ ನಮ್ಮ ಕಿವಿಯಲ್ಲಿ ನಮ್ಮ ಹೃದಯದಲ್ಲಿ ಮಾರ್ಗದರ್ಶನ ಕೊಡ್ತಾ ಇರುತ್ತೆ ಅಂತ ಅವರಿಗೆ ಹೇಳ್ತಾ ನನ್ನ ಈ ನುಡಿ ನಮನವನ್ನು ಮಾಡ್ತಾ ಇದ್ದೆ. ನಮಸ್ಕಾರ, ಥ್ಯಾಂಕ್ ಯು.